ದಲಿತ ಸಂಘಟನೆಗಳು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವ ವಿಚಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು ಪ್ರಗತಿಪರರು ತಾಕತ್ತಿದ್ದರೆ ಮುತ್ತಿಗೆ ಹಾಕಲಿ, ಅವರು ವಾಪಸ್ ಹೋಗೋದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಪ್ರಕರಣವೊಂದರ ವಿಚಾರಣೆ ಹಿನ್ನೆಲೆಯಲ್ಲಿ ಮಂಗಳೂರಿನ ನ್ಯಾಯಾಲಯಕ್ಕೆ ಇಂದು ಬೆಳಿಗ್ಗೆ ಹಾಜರಾದ ಪ್ರಮೋದ್ ಮುತಾಲಿಕ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಹಿಂದೂ ಸಂಘಟನೆಗಳ ಸ್ವಚ್ಛ ಉಡುಪಿ ಜಾಥಾಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಮುತಾಲಿಕ್, ಏಕರೂಪ ನಾಗರಿಕ ಸಂಹಿತೆ ಜಾರಿ ವಿಚಾರ, ನಾಗರಿಕ ಸಂಹಿತೆಯನ್ನ ವಿರೋಧಿಸುವವರು ಪಾಕಿಸ್ತಾನಕ್ಕೆ ಹೋಗಲಿ, ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಗೆ ಸರ್ಕಾರ ಅವಕಾಶ ನೀಡಿದ್ದಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಲಾಡಿನ್ ಜಯಂತಿಯನ್ನು ಆಚರಿಸಬಹುದು, ಅಲ್ಲದೆ ಪಾಕಿಸ್ತಾನದ ಕಲಾವಿದರಿಗೆ ಭಾರತದಲ್ಲಿ ಅವಕಾಶ ಕೊಟ್ಟು ಸಿನಿಮಾ ಪ್ರದರ್ಶನ ಮಾಡಿದ್ದಲ್ಲಿ ದೇಶದಾದ್ಯಂತ ಇಂತಹ ಸಿನಿಮಾಗಳಿಗೆ ಅಡ್ಡಿಪಡಿಸುವುದಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಡೀ ರಾಜ್ಯದಲ್ಲಿ ಬುದ್ಧಿಗೇಡಿಗಳು, ವಿಕೃತವಾದಿಗಳು ಇವತ್ತು ಧಾರ್ಮಿಕ ನೆಲೆಯಲ್ಲಿ ಇರುವಂಥ ಕರ್ನಾಟಕವನ್ನು ವಿಚಲಿತಗೊಳಿಸ್ತಾ ಇದ್ದಾರೆ, ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಪ್ರಚಾರಕ್ಕಾಗಿ. ಮತ್ತು ಇವರೆಲ್ಲರೂ ಕೂಡ ಮುಸ್ಲಿಂ ಕ್ರಿಶ್ಚಿಯನ್ರ ಏಜೆಂಟ್ರು ಇವರೆಲ್ಲರೂ. ಇವರಿಗೆ ನಿಜವಾಗಿಯೂ ಕಳಕಳಿ ವೇದನೆ ಇದ್ದರೆ, ಸೆಕ್ಯುಲರ್ನಲ್ಲಿ ನಂಬಿಕೆ ಇದ್ದರೆ ಮಸೀದಿ ಒಳಗಡೆಗೆ ಪ್ರವೇಶ ಇಲ್ಲ, ಅಸ್ಪೃಶ್ಯತೆ ಇದೆ. ತಾಕತ್ತಿದ್ರೆ ಮಸೀದಿ ಒಳಗಡೆಗೆ ಪ್ರವೇಶ ಮಾಡಿ ನೋಡೋಣ. ನೀವು ಮಠದೊಳಗೆ ಅಸ್ಪೃಶ್ಯತೆ ಬಗ್ಗೆ ಮಾತನಾಡುವಂಥವ್ರು ಮಸೀದಿ ಒಳಗಡೆ ಇರುವಂಥ ಅಸ್ಪೃಶ್ಯತೆ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸೊ ಇದ್ರ ಬಗ್ಗೆ ಉತ್ತರ ಕೊಡಿ. ಇದು ಢುಂಗಿ ನಿಮ್ಮ ವಿಚಾರವಾದ ಅಂತನ್ನುವಂಥದ್ದು ಬಟ್ಟ ಬಯಲಾಗಿದೆ. ನೀವೇನಾದರೂ ಉಡುಪಿ ಪ್ರವೇಶ ಮಾಡಿದರೆ ವಾಪಸ್ ಹೋಗೋದಿಲ್ಲ ಅಂತನ್ನೋದು ನೆನಪಿಟ್ಕೊಳ್ಳಿ, ಜೈಲಿಗೆ ಹೋಗ್ತಿರಿ. ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್. ಇರ್ಷಾದ್, ಪ್ರಮುಖವಾಗಿ ಪ್ರಮೋದ್ ಮುತಾಲಿಕ್ ಇವತ್ತು ಯಾವ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು, ಹಾಗೆ ಉಡುಪಿ ಕೃಷ್ಣ ಮಠಕ್ಕೆ ಮುತ್ತಿಗೆ ವಿಚಾರದಲ್ಲಿ ಅವರ ನಿಲುವು ಏನು ಅನ್ನುವಂಥದ್ದು? ರೇಷ್ಮ, ಏನಂದ್ರೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರ ಅದೇ ರೀತಿ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ರವರು ಇವತ್ತು ಮಂಗಳೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಿರುವಂತಹದ್ದು. 2009 ಏನೋ ನಡೆದಿದ್ದಂತ ಪಬ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಬಂದಿದ್ರು. ಒಟ್ಟು 28 ಮಂದಿ ಆರೋಪಿಗಳು ಇವತ್ತು ಕೋರ್ಟಿಗೆ ಹಾಜರಾಗಬೇಕಾಗಿರುವಂತಹದ್ದು ಪ್ರಮೋದ್ ಮುತಾಲಿಕ್ ಸೇರಿ. ಇವತ್ತು 14 ಮಂದಿ ಏನು ಆರೋಪಿಗಳು ವಿಚಾರಣೆಗೆ ಏನು ಹಾಜರಾಗಿರುವಂತದ್ದು. ನ್ಯಾಯಾಲಯ ಇವರಿಗೆ ಮುಂದಿನ ವಿಚಾರಣೆಯನ್ನು 9 ಮುಂದೂಡಿರುವಂತದ್ದು. 9 ಮತ್ತೆ ಮಂಗಳೂರು ನಗರಕ್ಕೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಬರಲಿಕ್ಕಿದ್ದಾರೆ. ಇನ್ನು ಈ ಒಂದು ವೇಳೆಯಲ್ಲಿ ಜಿಲ್ಲಾ ಏನು ನ್ಯಾಯಾಲಯದ ಆವರಣದಲ್ಲಿ ಮಾತಾಡಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಶ್ರೀಕೃಷ್ಣ ಮಠಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಮಾತಾಡಿರುವಂತದ್ದು, ಕಳೆದ ವಾರದಲ್ಲಿ ನಡೆದಿದ್ದಂತಹ ಚಲೋ ಉಡುಪಿಯಲ್ಲಿ ಏನು ಶ್ರೀಕೃಷ್ಣ ಮಠಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಒಂದು ಮಾತನ್ನು ಏನು ಕಾರ್ಯಕ್ರಮದ ಸಂಯೋಜಕರು ಮತ್ತೆ ಅಲ್ಲಿ ಇರುವಂತಹ ಭಾಷಣಕಾರರು ಏನು ಹೇಳಿದ್ರ, ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಪ್ರಮೋದ್ ಮುತಾಲಿಕ್ ಅವರು ತಾಕತ್ತಿದ್ರೆ ಮಠಕ್ಕೆ ಮುತ್ತಿಗೆ ಹಾಕಿ ನೋಡ್ಲಿ, ಅವರಿಗೆ ಈ ಸಮಾಜ ಉತ್ತರವನ್ನು ನೀಡ್ಲಿಕ್ಕಿದೆ, ಮಾತ್ರ ಅಲ್ಲದೆ ಅವರು ಜೈಲನ್ನು ಸೇರ್ತಾರೆ. ಇನ್ನು ಇವರಿಗೆ ತಾಕತ್ತು ಅನ್ನುವಂಥದ್ದು ಇರುವುದಾದ್ರೆ ಮಸೀದಿಗಳಲ್ಲೂ ಕೂಡ ಅಸ್ಪೃಶ್ಯತೆ ಅನ್ನುವಂಥದ್ದು ಇದೆ. ಇವರು ಮುಸ್ಲಿಮರ ಮಸೀದಿಗಳಿಗೂ ಕೂಡ ಏನು ಮುತ್ತಿಗೆ ಹಾಕಿ ನೋಡ್ಲಿ ಅನ್ನುವಂಥದ್ದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಮಾತ್ರವಲ್ಲದೆ ಏನು ಚಲೋ ಉಡುಪಿ ಏನ ಕಾರ್ಯಕ್ರಮ ನಡೆದಿತ್ತು, ಇದಕ್ಕೆ ಪರ್ಯಾಯವಾಗಿ ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಏನು ನಡೆಯುವಂತಹ ಹಿಂದೂ ಸಂಘಟನೆಗಳ ಏನು ಶುದ್ಧೀಕರಣ ಚಳವಳಿ ಇದೆಯಾ, ಇದಕ್ಕೆ ಶ್ರೀರಾಮ ಸೇನೆ ಸಂಪೂರ್ಣವಾಗಿ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ ರೇಷ್ಮಾ. ಎಸ್, ಬೇರೆ ಯಾವೆಲ್ಲ ವಿಚಾರವಾಗಿ ಅವರು ಮಾತನಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಶ್ವಾದ್? ಇನ್ನು ಟಿಪ್ಪು ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತವರು ಏನು ಪ್ರತಿಕ್ರಿಯೆ ನೀಡಿರುವಂತದ್ದು, ಕಳೆದ ಬಾರಿಯ 9 ಏನು ಟಿಪ್ಪು ಜಯಂತಿ ಆಚರಣೆ ನಡೆದಿತ್ತು. ಈ ವೇಳೆಯಲ್ಲಿ ಬಹಳಷ್ಟು ಗಲಭೆ ನಡೆದಿತ್ತು, ಅದರಲ್ಲಿ ಕೊಡಗಿನಲ್ಲಿ ಕೆಲವೊಂದು ಹರಿತಕರ ಘಟನೆಗಳು ಕೂಡ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಟಿಪ್ಪು ಜಯಂತಿಗೆ ಅವಕಾಶ ಕೊಡಬಾರದು. ಮಾತ್ರವಲ್ಲದೆ ಒಂದು ವೇಳೆ ಅವಕಾಶ ಕೊಟ್ಟರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಸುತ್ತೆ. ಅದ್ರಲ್ಲಿ ಮಾತ್ರ ಅಲ್ಲದೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ಆಚರಣೆ ಮಾಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಔರಂಗಜೇಬ್ ಮತ್ತೆ ಅದೇ ರೀತಿ ಏನು ಭಯೋತ್ಪಾದಕನಾಗಿರುವಂತಹ ಹೊಸ ಬಿನ್ ಲಾದೆನ್ರ ಏನು ಲಾದೆನ್ನ ಹುಟ್ಟುಹಬ್ಬವನ್ನು ಆಚರಿಸುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ವಿಚಾರವನ್ನು ಮಾತಾಡಿರುವಂಥದ್ದು.
ಮಾತ್ರವಲ್ಲದೆ ಕಲಾವಿದರ ಏನು ಚಿತ್ರ ಏನಿದೆಯೋ ಚಲನಚಿತ್ರಗಳಿಗೆ ರಾಜ್ಯದಲ್ಲಿ ಪ್ರದರ್ಶನಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಎನ್ನುವಂತ ಒಂದು ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಇನ್ನು ಕೇಂದ್ರ ಸರ್ಕಾರ ಏನು ತರಲು ಉದ್ದೇಶಿಸಿರುವಂತಹ ಏಕರೂಪದ ಏನು ಸಮಾನ ನಾಗರಿಕತ ಹಕ್ಕುಗಳ ಸಂಹಿತೆ ಏನಿದೆಯೋ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರುವುದು, ಅದರಲ್ಲಿ ಇದನ್ನು ಯಾರು ವಿರೋಧಿಸ್ತಾರ ಇವರು ಪಾಕಿಸ್ತಾನಕ್ಕೆ ಹೋಗ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ರೇಷ್ಮಾ. ಎಸ್, ಇನ್ನು ಟಿಪ್ಪು ಜಯಂತಿಗೆ ಹೋದ ಬಾರಿ ಕೂಡ ವಿರೋಧ ವ್ಯಕ್ತವಾಗಿತ್ತು, ಆದ್ರೂ ಕೂಡ ವಿರೋಧಗಳ ನಡುವೆ ಕೂಡ ಟಿಪ್ಪು ಜಯಂತಿ ಆಚರಣೆ ಮಾಡಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆಗೆ ಸರ್ಕಾರ ಏನು ಮುಂದಾದ್ರೆ ಆ ನಿಟ್ಟಿನಲ್ಲಿ ಯಾವ ಹೋರಾಟವನ್ನ ಮಾಡ್ಲಿಕ್ಕಿದ್ದಾರಾ, ಈ ಬಗ್ಗೆ ಏನಾದ್ರೂ ಪ್ರತಿಕ್ರಿಯೆ ನೀಡಿದ್ದಾರಾ? ಹಾ ರೇಷ್ಮೆ, ಏನಂದ್ರೆ ಅಂದ್ರೆ ಕಳೆದ ಬಾರಿ ಟಿಪ್ಪು ಜಯಂತಿ ವಿಚಾರ ಪ್ರಸ್ತಾಪ ಆದಾಗಲೇ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಮಾತ್ರ ಇದೆ ಕೊಡಗಿನಂತ ಜಿಲ್ಲೆಗಳಲ್ಲಿ ಏನು ಅಹಿತಕರ ಘಟನೆಗಳು ಸಾಕ್ಷಿಯಾಗಿರುವಂತದ್ದು. ಅದರಿಂದಾಗಿ ಈ ಬಾರಿಯ ಏನು ಟಿಪ್ಪು ಜಯಂತಿ ಏನಿದೆಯಾ ಆ ಆಚರಣೆಯನ್ನು ಮಾಡಲೇಬಾರದು ಎನ್ನುವಂತ ಒಂದು ಕರೆಯನ್ನು ಹಿಂದೂ ಸಂಘಟನೆಗಳು ಕೊಡ್ತಾ ಇರುವಂತದ್ದು, ಅದೇ ರೀತಿಯಾಗಿ ಶ್ರೀರಾಮ ಸೇನೆಯ ಮುತಾಲಿಕ್ರ ಅವರು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಮುಂದಿನ ಪ್ರತಿಭಟನೆ ಯಾವ ರೀತಿ ಅದರ ಮುಂದಿನ ಹಂತ ಏನು ಎನ್ನುವಂಥದ್ದು ಅವರು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಬದಲಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡಲೇಬಾರದು ಎನ್ನುವಂಥದ್ದು ಅವರ ಒತ್ತಾಯ ರೇಷ್ಮಾ. ಎಸ್, ಧನ್ಯವಾದ ಎಲ್ಲ ಮಾಹಿತಿಗೆ ಇರ್ಷಾದ್.